ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿದ್ರೆ ನಿಮಗೆ ಎಲ್ಲಾ ನೋಟಿಫಿಕೇಶನ್ಸ್ ಬರುತ್ತೆ. ದರ್ಶನ್ ರವರು ಲಂಡನ್ನಲ್ಲಿ ಗ್ಲೋಬಲ್ ಇಂಟಿಗ್ರಿಟಿ ಅವಾರ್ಡ್ ಪಡೆದ ನಂತರ ಬಿಬಿಸಿ ನ್ಯೂಸ್ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಯಾಕೆ ಅಂತ ನಾವ್ ಹೇಳ್ತೀವಿ ಕೇಳಿ. ಬಿಬಿಸಿ ನ್ಯೂಸ್ ಪ್ರಪಂಚದ ಅತಿ ದೊಡ್ಡ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆಯಲ್ಲಿ ಒಂದು. ದರ್ಶನ್ ರವರನ್ನ ಬಿಬಿಸಿ ನ್ಯೂಸ್ನಲ್ಲಿ ಲಂಡನ್ನಲ್ಲಿರುವ ಕನ್ನಡ ಜನತೆಗೆ ಒಂದು ಶೋ ಏರ್ಪಡಿಸಲಾಗಿತ್ತು. ದರ್ಶನ್ ರವರು ಲೈಟ್ ಬಾಯ್ ಇಂದ ತಮ್ಮ ಕುರುಕ್ಷೇತ್ರದವರೆಗೆ ಹೇಗೆ ಬೆಳೆದು ಬಂದರು ಎಂದು ಈ ಶೋನಲ್ಲಿ ವಿವರಿಸಲು ಖುದ್ದು ದರ್ಶನ್ ರವರೇ ಬಿಬಿಸಿ ಆಫೀಸ್ನಲ್ಲಿ ಇದ್ದರು. ಈ ಶೋ ಇದೇ ಭಾನುವಾರದಂದು ಬೆಳಿಗ್ಗೆ 10 ಗಂಟೆಗೆ ಲಂಡನ್ನಲ್ಲಿ ಪ್ರಸಾರವಾಗಲಿದೆ. ಇದು ಕನ್ನಡ ನಟರು ಮೊದಲ ಬಾರಿಗೆ ನ್ಯೂಸ್ನಲ್ಲಿ ಶೋ ಅನ್ನು ಕೊಟ್ಟಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಿ ಬಾಸ್ ಗ್ರೇಟ್ ಅಂತ ಕಾಮೆಂಟ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.